ಒಬ್ಬನೇ ಶಿವ ಒಬ್ಬನೇ ಯುವ ಹಿನ್ನೆಲೆ ಇವ ಜೊತೆ ನಿಲ್ಲುವ ಸ್ವಾಗ್ ಸ್ಟೇಟ್ಮೆಂಟ್. ನಮ್ಮ ದೊಡ್ಡ ಮನೆಯ ಮತ್ತೊಂದು ಪ್ರತಿಭೆ ಸ್ವ್ಯಾಗ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ನಮ್ಮ ಪ್ರೀತಿಯ ಅಪ್ಪು ಅವ್ರನ್ನ ಯುವರಾಜ್ ಕುಮಾರ್ ಅವರಲ್ಲಿ ತುಂಬ ಜನ ನೋಡ್ತಾರೆ. ಆ ಮಾಸ್ ಅಪೀಲ್ ಅಂತೂ ಡೆಫಿನೆಟ್ಲಿ ಇದೆ. ಅಜನೀಶ್ ಲೋಕನಾಥ್ ಅವ್ರಿಗೆ ಮಾಸ್ ಸಾಂಗ್ಸ್ ಮಾಡಬೇಕು ಅಂತ ಆಸೆ ಇರುತ್ತೆ. ಇನ್ನು ಮುಂದೆ ಅವ್ರಿಗೆ ಮಾಸ್ ಸಾಂಗ್ಸ್ ಬಿಟ್ಟರೆ ಬೇರೆ ಏನೂ ಸಿಗಲ್ಲ ಅನಿಸ್ತದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೋಜು. ದೊಡ್ಡ ಮನೆಯ ಮತ್ತೊಂದು ಪ್ರತಿಭೆಯ ಮೊದಲನೇ ಸಿನಿಮಾದ ಮೊದಲನೇ ಹಾಡು ಇವತ್ತು ರಿಲೀಸ್ ಆಗಿದೆ. ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರ ಎರಡನೇ ಮಗರಾದಂತಹ ಯುವರಾಜ್ ಕುಮಾರ್ ಅವರ ಮೊದಲನೇ ಚಿತ್ರ ಯುವ ಇದು ಸಾಂಗ್ ರಿಲೀಸ್ ಆಗಿದೆ, ಮೊದಲನೇ ಸಾಂಗು. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಹಾಗೆ ಈ ಸಿನಿಮಾದ ಬಗ್ಗೆ ನನಗೆ ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಈ ವಿಡಿಯೋಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಚಾನಲ್ಗೆ ಒಸುಬ್ರ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು. ಮೊದಲನೇದಾಗಿ ಹಾಡು ಬಗ್ಗೆ ಮಾತಾಡ್ಬಿಡೋಣ. ಹಾಡಿನ ಟೈಟ್ಲು ಒಬ್ಬನೇ ಶಿವ ಒಬ್ಬನೇ ಯುವ ಅಂತ. ಸೊ ಮಾಸ್ ಆಗಿದೆ, ಮೊದಲನೇ ಬಾರಿಗೆ ಒಬ್ಬರು ಎಂಟ್ರಿ ಕೊಡೋಕ್ಕೆ ಒಂದು ಆ್ಯಪ್ಟ್ ಆಗಿರೋ ಹಾಡಂತ ಹೇಳ್ಬೋದು. ನಮ್ಮ ಅಜನೀಶ್ ಲೋಕನಾಥ್ ಅವರು ಯಾವಾಗಲೂ ಆಸೆ ಇತ್ತು ಅವ್ರಿಗೆ ಮಾಸ್ ಸಾಂಗ್ ಮಾಡಬೇಕಂತ. ಅವ್ರ ಲೈನಪ್ಸ್ ನೋಡಿದ್ರೆ ಅದ್ಭುತವಾಗಿದೆ. ಇನ್ಮೇಲಿಂದ ಬರೀ ಮಾಸ್ ಸಾಂಗ್ಸಲ್ಲೇ ಅವರು ಫೇಮಸ್ ಆಗ್ತಾರೆ ಅಂತ ಅನಿಸ್ತದೆ. ಅವರು ಆಲ್ರೆಡಿ ಪ್ರೂವನ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬೋದು. ಲವ್ ಸಾಂಗ್ಸ್ ಆಗಿರ್ಬೋದು, ಅವರ ಎಮೋಷ್ನಲ್ ಕಂಟೆಂಟ್ ಆಗಿರ್ಬೋದು ಅದ್ಭುತವಾಗಿ ಬಂದಿದೆ. ಈಗ ಅವರು ಮಾಸ್ ಸಾಂಗ್ಸಲ್ಲಿ ಹೇಗೆ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಈ ಸಾಂಗ್ ಅಂತೂ ಅದ್ಭುತವಾಗಿದೆ, ಇದು ಆಲ್ರೆಡಿ ಸೂಪರ್ ಹಿಟ್ ಅಂತ ಹೇಳ್ಬೋದು. ನಮ್ಮ ಯುವ ರಾಜ್ಕುಮಾರ್ ಅವ್ರಿಗೆ ಒಂದು ಒಳ್ಳೆ ಬೂಸ್ಟ್ ಸಿಗ್ತಾ ಇದೆ ಈ ಹಾಡಿನ ಮುಖಾಂತರ. ಈಗ ಯುವ ಅವ್ರ ಬಗ್ಗೆ ಮಾತಾಡೋಣ. ಅವ್ರಿಗೆ ಆಲ್ರೆಡಿ ಒಂದು ಮಾಸ್ ಅಪೀಲ್ ಇದೆ ಅಂತ ಹೇಳ್ಬೋದು. ಅವರು ಡಿಸೈಡ್ ಮಾಡಿಬಿಟ್ಟಿದ್ರು ಅನಿಸ್ತದೆ, ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆನೇ ನಾನೊಂದು ಬರಂಗಿದ್ರೆ ನಾನೊಂದು ಮಾಸ್ ಸಿನಿಮಾ ಮುಖಾಂತರನೇ ಬರೋದು ಅಂತ. ಇದಕ್ಕಿಂತ ಮುಂಚೆ ಒಂದು ಸಿನಿಮಾ ಅನೌನ್ಸ್ ಆಗಿತ್ತು ಅವ್ರದ್ದು ಒಂದು ಐತಿಹಾಸಿಕ ಪಾತ್ರದಲ್ಲಿ, ಆದರೆ ಅದು ಕಾರಣಾಂತರಗಳಿಂದ ಅದು ನಡೀಲಿಲ್ಲ. ಸೊ ಯುವ ಅಂಬಾಳೆ ಫಿಲಮ್ಸ್ ಅವರ ಯುವ ಮುಖಾಂತರ ಅವರು ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ. ಸೊ ತುಂಬ ಪೊಟೆನ್ಷಿಯಲ್ ಇದೆ ಅಂತ ಅನಿಸ್ತದೆ. ಅವರ ಡೈಲಾಗ್ ಡೆಲಿವರಿ ಆಗಿರ್ಬೋದು ಆ ಹಾಡಲ್ಲೇ, ಹಾಗೆ ಹಿಂದೆ ಬಂದಿರೋ ಅಪ್ಡೇಟಲ್ಲೂ ಅಷ್ಟೇ, ಅವರ ಡೈಲಾಗ್ ಡೆಲಿವರಿ, ಅವರ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ಅದ್ಭುತವಾಗಿದೆ. ಸೊ ಒಂದು ಒಳ್ಳೆ ಮಾಸ್ ಹೀರೋ ಆಗುವಂಥ ಎಲ್ಲ ಲಕ್ಷಣಗಳಿವೆ. ಸೊ ಅವರು ಹೋಪ್ಫುಲಿ ಈ ಪೊಟೆನ್ಷಿಯಲ್ನ ಫುಲ್ಫಿಲ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಸಂತೋಷ್ ಆನಂದರಾಮ್ ಅವ್ರ ಜೊತೆ ಮೊದಲನೇ ಸಿನಿಮಾ ಮಾಡೋದು ಒಂದು ಒಳ್ಳೆ ಮೂವ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಸಂತೋಷ್ ಆನಂದರಾಮ್ ಅವ್ರಿಗೆ ಈ ಫ್ಯಾಮಿಲಿ ಎಂಟರ್ಟೈನರ್ಗಳು ಮಾಡೋ ನ್ಯಾಕ್ ಇದೆ ಅಂತ ಹೇಳ್ತೀನಿ. ಅವರು ಈ ಫ್ಯಾಮಿಲಿ ಎಂಟರ್ಟೈನರಲ್ಲಿ ಒಂದು ಮಾಸ್ ಅಪೀಲ್ ಇರುವಂಥ ಸಿನಿಮಾಗಳನ್ನ ಅದ್ಭುತವಾಗಿ ಮಾಡ್ತಾರೆ. ಸೊ ಇದು ಯುವ ಅವ್ರಿಗೆ ಆ್ಯಪ್ಟಾಗಿ ಸೂಟ್ ಆಗುತ್ತೆ ಅಂತ ಆಲ್ರೆಡಿ ಕ್ಲಿಯರಾಗಿ ಗೊತ್ತಾಗ್ತದೆ ಈ ಹಾಡು ನೋಡ್ ಮುಖಾಂತರನೇ. ಅದರಲ್ಲಿ ಹೊಂಬಾಳೆ ಫಿಲಮ್ಸ್ ಅವರು ಬೇರೆ ಸೇರಿದ್ದಾರೆ. ಸೊ ಇದು ಒಂದು ತುಂಬ ಖುಷಿ ವಿಚಾರ ಇಂಡಸ್ಟ್ರಿಗೆ. ಹೊಂಬಾಳೆ ಫಿಲಮ್ಸ್ ಅವರು ಆಲ್ರೆಡಿ ಒಂದು ಬ್ರ್ಯಾಂಡ್ ಅಂತ ಎಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಸೊ ಅವರು ಕತೆ ಮಾಡುವಾಗ ಒಂದು ಕ್ವಾಲಿಟಿ ಕಂಟೆಂಟ್ ಅಂತೂ ಡೆಫಿನೆಟ್ ಆಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗೆ ಅವರು ಹಾಗೆ ಸಂತೋಷ್ ಆನಂದರಾಮ್ ಅವರ ಒಡನಾಟ ಅದ್ಭುತವಾಗಿ ಬಂದಿದೆ. ಅವರು ಸಂತೋಷ್ ಆನಂದರಾಮ್ ಅವರು ಒಳ್ಳೊಳ್ಳೆ ಹಿಟ್ಸ್ ಕೊಟ್ಟಿದ್ದಾರೆ ಹೊಂಬಾಳೆ ಫಿಲಮ್ಸ್ ಅವ್ರಿಗೆ. ಸೊ ಅವ್ರ ಮೇಲೆ ನಂಬಿಕೆ ಮಾತ್ರ ಕಳ್ಕೊಂಡಿಲ್ಲ. ಸೊ ಇದೇ ಥರ ಇನ್ನೊಂದು ಹಿಟ್ ಬರುತ್ತಾ ಅಂತ ಕಾದು ನೋಡಬೇಕಾಗಿದೆ. ಯುವ ಅವ್ರಿಗೆ ತುಂಬ ಪೊಟೆನ್ಷಿಯಲ್ ಇದೆ ಒಂದು ದೊಡ್ಡ ಮಾಸ್ ಹೀರೋ ಆಗೋಕ್ಕೆ. ತುಂಬ ಜನ ಅಪ್ಪು ಅವ್ರನ್ನ ಯುವ ಅಲ್ಲಿ ನೋಡ್ತಾರೆ, ಆದರೆ ನಾನು ಹೇಳ್ತೀನಿ ಇಟ್ಸ್ ಟೂ ಅರ್ಲಿ, ಇಟ್ಸ್ ಸ್ಟಿಲ್ ಅ ಲಾಂಗ್ ವೇ ಟು ಗೋ. ಅವರಿನ್ನೂ ತುಂಬ ಕೆಲಸಗಳು ಮಾಡಬೇಕಾಗಿದೆ ಆ ಪೊಟೆನ್ಷಿಯಲ್ ಆ ಲೆವೆಲ್ಗೆ ರೀಚ್ ಆಗೋಕ್ಕೆ. ಸೊ ಹೋಪ್ಫುಲಿ ಅವರು ಅದೇ ಥರ ಅದೇ ಲೆವೆಲಲ್ಲಿ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗ್ತಾರೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ನಿಮಗೆ ನಾನು ಮಾಡ್ತಾರೆ ಕಂಟೆಂಟ್ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯುವ ಚಿತ್ರದ ಎಲ್ಲ ಅಪ್ಡೇಟ್ಸ್, ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಡೀತಾ ಇರೋ ಎಲ್ಲ ಇವೆಂಟ್ಸ್ ಬಗ್ಗೆ ನಾನು ಇಲ್ಲಿ ಚಾನಲ್ ಕವರ್ ಮಾಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಮೋಜು ಕಡತಕ್ಕೆ. ಎತ್ಕೊಂಡು